ಇದು ಸಮಾಂತರ ಶ್ರೇಣಿಯ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎರಡನೇ ಪ್ರಶ್ನೆ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೊದಲನೆಯದಾಗಿ ಕೊಟ್ಟಿರುವಂಥ ಶ್ರೇಡಿಯಲ್ಲಿ ಏಳು ಹತ್ತು ಪೂರ್ಣಾಂಕ ಒಂದು ಬಾಗಿಲೆ ಎರಡು ಅಧಿಕ ಹದಿನಾಲ್ಕು ಅಂತ ಹೀಗೆ ಎಂಬತ್ನಾಲ್ಕವರೆಗೆ ಬರೆಯಬೇಕಾಗಿದೆ ಹಾಗಿದ್ದಲ್ಲಿ ಇಲ್ಲಿ ಕೊಟ್ಟಿರುವಂಥ ಡೇಟಾ ಅಂತ ನೋಡಿದಾಗ ಇಲ್ಲಿ ಮೊದಲನೇ ಪದ ಎ ಬಂದ್ಬಿಟ್ಟು ಏಳು ಆಗಿರುತ್ತೆ ಮೊದಲನೇ ಪದ ಬಂದ್ಬಿಟ್ಟು ಏಳು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಬರೆದಾಗ ಇಲ್ಲಿ ಎ ಟೂನ ಬೆಲೆ ಹತ್ತು ಪೂರ್ಣಾಂಕ ಒಂದು ಬಾಗಲೇ ಎರಡು ಮೈನಸ್ ಮೊದಲನೇ ಪದ ಬಂದ್ಬಿಟ್ಟು ಏಳು ಇದನ್ನು ಸಿಂಪ್ಲಿಫೈ ಮಾಡಬೇಕಾಗತ್ತೆ ಹತ್ತು ಪೂರ್ಣಾಂಕ ಒಂದು ಬಾಗಲೇ ಎರಡನ್ನು ನಾವು ಬರಿಬೋದು ಇಪ್ಪತ್ತು ಅಧಿಕ ಒಂದು ಬಾಗಲೇ ಎರಡು ಮೈನಸ್ ಏಳು ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಮೈನಸ್ ಇಲ್ಲಿ ಎರಡು ಗುಂಡ್ಲೆ ಏಳನ್ನು ಮಾಡಿದಾಗ ಅದು ಹದಿನಾಲ್ಕು ಆಗುತ್ತೆ ಬಾಗಿಲೇ ಎರಡು ದಟ್ ಈಕ್ವಲ್ಸ್ಟು ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಹೋದರೆ ಇದು ಏಳಾಗತ್ತೆ ಏಳು ಬಾಗ್ಲೆ ಎರಡು ಏಳು ಬಾಗಿಲೆ ಎರಡು ಇದು ಸಾಮಾನ್ಯ ವ್ಯತ್ಯಾಸ ಅದೇ ರೀತಿ ಎ ಎನ್ನ ಬೆಲೆಯನ್ನು ಕೊಡಲಾಗಿದೆ ಅದು ಎಂಬತ್ನಾಲ್ಕು ಎಂಬತ್ನಾಲ್ಕು ಅಂತ ಕೊಡಲಾಗಿದೆ ಈಗ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಬೇಕಾಗಿರುವಂಥ ಸೂತ್ರ ಎನ್ ಬಾಗ್ಲ ಎನ್ ಬಾಗಿಲೇ ಎರಡು ಬ್ರೆಕೆಟ್ ಎರಡು ಎ ಅಧಿಕ ಎನ್ ಮೈನಸ್ ಒಂದು ಡಿ ಇರುತ್ತೆ ಇವಾಗ ನಾವೇನು ಮಾಡಬೇಕಂದ್ರೆ ಈ ಸಮೀಕರಣವನ್ನು ಸ್ವಲ್ಪ ಮೋಡಿಫೈ ಅಂದರೆ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಎಸ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಬ್ರೆಕೆಟ್ ಇಲ್ಲಿ ಎ ಅಧಿಕ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂತ ತಗೊಳ್ಳೋಣ ಹೌದಾ ಈ ಎ ಪ್ಲಸ್ ಎನ್ ಮೈನಸ್ ಡಿ ಅನ್ನ ನಾವು ಸ್ಕ್ವೇರ್ ಬ್ರಕೆಟ್ನಲ್ಲಿ ಇಡಬೇಕಾಗತ್ತೆ ಅದ ಸ್ಕ್ವೇರ್ ಬ್ರಕೆಟ್ ಇದು ಎಷ್ಟನೇ ಪದ ಅಂತ ತೋರಿಸ್ತಾ ಇದೆ ಎ ಇದು ಎಷ್ಟನೇ ಪದ ಎನ್ನನೇ ಪದ ಆದ್ದರಿಂದ ಎಸ್ ಈಸ್ ಈಕ್ವಲ್ ಟು ಎನ್ ಬೈ ಟು ಬ್ರಕೆಟ್ ಎ ಪ್ಲಸ್ ಐ ಅಂತ ತೋಡೋಣ ಹೌದಾ ಸೊ ಐ ಅಂದರೆ ಏನಿಲ್ಲ ಐ ಈಸ್ ಈಕ್ವಲ್ ಟು ಎ ಎನ್ ಅಂತ ಅರ್ಥ ಏನಂದರೆ ಏನು ಎ ಅಧಿಕ ಎನ್ ಮೈನಸ್ ಒಂದು ಡಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎ ಎನ್ನ ಬೆಲೆಯನ್ನು ಕೊಡಲಾಗಿದೆ ಅದು ಎಂಬತ್ನಾಲ್ಕು ಈಸ್ ಈಕ್ವಲ್ ಟು ಮೊದಲನೇ ಪದ ಏಳು ಅಧಿಕ ಎಷ್ಟು ಪದಗಳಿವೆ ಗೊತ್ತಿಲ್ಲ ಅದಕ್ಕೋಸ್ಕರ ಎನ್ ಹಾಗೆ ಇಡೋಣ ಮೈನಸ್ ಒನ್ ಸಾಮಾನ್ಯ ವ್ಯತ್ಯಾಸ ಬಂದುಬಿಟ್ಟು ಏಳು ಬಾಗ್ಲೆ ಎರಡು ಏಳು ಬಾಗಿಲೆ ಎರಡು ಇವಾಗ ಎಂಬತ್ನಾಲ್ಕು ಮೈನಸ್ ಏಳು ಡಿವೈಡೆಡ್ ಬಾಯ್ ಅಂತ ಬಂದಾಗ ಇಲ್ಲಿ ಎರಡು ಬಾಗ್ಲೆ ಏಳು ಆಗಿರುತ್ತೆ ಹೌದಾ ಇಲ್ಲಿ ಬ್ರೇಕೆಟ್ ಹಾಕೋಣ ದ್ಯಾಟ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಈ ಎಂಬತ್ನಾಲ್ಕರಲ್ಲಿ ಏಳು ಹೋದರೆ ಉಳಿಯೋದು ಎಪ್ಪತ್ತೇಳು ಬಾಗ್ಲೆ ಏಳು ಗುಂಡ್ಲೆ ಎರಡು ಈಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಇವಾಗ ನಾವೇನು ಮಾಡ್ಬೇಕಂದ್ರೆ ಏಳು ಒಂದಲೇ ಏಳು ಹನ್ನೊಂದಲೇ ಇದು ಕಡತ ಹೋಗುತ್ತೆ ಆದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಯಾಕೆ ಹನ್ನೊಂದು ಗುಂಡೆ ಎರಡು ಅಂದರೆ ಇಪ್ಪತ್ತೆರಡು ಈ ಮೈನಸ್ ಐನ್ ಎನ್ನು ಈ ಕಡೆ ತೊಗೊಂಬಂದಾಗ ಪ್ಲಸ್ ಒಂದು ಅಧಿಕ ಒಂದಾಗತ್ತೆ ಈಸ್ ಈಕ್ವಲ್ ಟು ಎನ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎನ್ ಎನ ಬೆಲೆ ಗೊತ್ತಾಯಿತು ಅದು ಇಪ್ಪತ್ತ್ಮೂರು ಆಗಿರುತ್ತೆ ಎನ್ ಬೆಲೆಯಲ್ಲಿ ಇಪ್ಪತ್ತ್ಮೂರು ಹೌದಾ ನೆಕ್ಸ್ಟ್ ಮತ್ತೊಂದು ಸಾರಿ ಸಮೀಕರಣ ಬರೆಯೋಣ ಎಸ್ ಈಸ್ ಈಕ್ವಲ್ ಟು ಎನ್ ಬೈ ಟು ಅಂತ ಬರೆಯೋಣ ಬ್ರೆಕೆಟ್ ಇಲ್ಲಿ ಎ ಅಧಿಕ ಐ ಅಂತ ತೊಗೊಂಡಿದ್ವಿ ಹೌದಾ ಸೊ ಬಟ್ ಐ ಅಂದರೆ ಏನಿಲ್ಲ ಎಂಬತ್ನಾಲ್ಕು ಹೌದಾ ಐ ಐಝಿಕೊಳ್ಳು ಎಂಬತ್ನಾಲ್ಕು ಅಂತ ಮೊದಲೇ ನಾವು ತೊಗೊಂಡಿದ್ವಿ ಹಿಯರ್ ಇಲ್ಲಿ ತೊಗೊಂಡಿದ್ವಿ ಐಸಿ ಕೋಡು ಎಂಬತ್ನಾಲ್ಕು ಅಂತ ಹೇಳಲಾಗಿದೆ ಆದ್ದರಿಂದ ಆದ್ದರಿಂದ ಇಲ್ಲಿ ಇಪ್ಪತ್ತ್ಮೂರು ಬಾಗಿಲೆ ಎರಡು ಮೊದಲನೇ ಪದ ಏಳು ಅದಕ್ಕೆ ಎಂಬತ್ನಾಲ್ಕು ಹೌದಾ ಇದನ್ನು ಸಿಂಪ್ಲಿಫೈ ಮಾಡಬೇಕೀಗ ಇವಾಗ ಇಪ್ಪತ್ತ್ಮೂರು ಬಾಗಿಲೆ ಎರಡು ಇಲ್ಲಿ ಏಳು ಅಧಿಕ ಏನಿದೆ ಅದು ತೊಂಬತ್ತೊಂದು ಆಗತ್ತೆ ತೊಂಬತ್ತೊಂದು ಈಗ ಇಪ್ಪತ್ತ್ಮೂರು ಗುಂಡ್ಲೆ ತೊಂಬತ್ತ ಒಂದು ಅಂತ ಅಂದಾಗ ಅಂದರೆ ಮೂರು ಒಂದಲೇ ಮೂರು ಹೌದಾ ಮೂರು ಒಂಬತ್ತು ಒಂಬತ್ತು ಸೊನ್ನೆ ಉಳಿಯುತ್ತೆ ನಂತರ ಇಲ್ಲಿ ಎರಡು ಎರಡು ಬ ಅಂದರೆ ಎರಡು ಸೊನ್ನೆ ಒಂಬತ್ತು ಮೂರು ಬಾಗಿಲೇ ಎರಡು ಹೌದಾ ಸೊ ಇದನ್ನು ಪೂರ್ಣಾಂಕದಲ್ಲಿ ಬರೆಯೋದಾದರೆ ನಾವು ಹೇಗೆ ಬರಿಬೋದುಪ್ಪ ಅಂದರೆ ಒಂದು ಸೊನ್ನೆ ಡಿವೈಡ್ ಮಾಡಬೇಕಾಗತ್ತೆ ಒಂದನ್ನು ಮೈನಸ್ ಮಾಡಿ ಬರೆದಾಗ ಇಲ್ಲಿ ನಲವತ್ತಾರು ಪೂರ್ಣಾಂಕ ಒಂದು ಬಾಗಲೇ ಎರಡು ಇದು ಎಸ್ನ ಬೆಲೆ ಆಗಿರುತ್ತೆ ವಿದ್ಯಾರ್ಥಿಗಳೇ ಇದು ತುಂಬ ಲೆಂದಿ ಇರುವಂಥ ಪ್ರಶ್ನೆಯಾಗಿತ್ತು ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಖಂಡಿತವಾಗಿ ಮಾಡಿ